ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮಂಗಳೂರಿನ ಹುಡುಗ ಕೀರ್ತನ ಮಾತಾಡುತ್ತಿರುವ ಇವತ್ತಿನ ವಿಶೇಷ ಏನೆಂದರೆ ಆಟಿ ಅಮಾವಾಸ್ಯೆ. ಆಟಿ ಅಮಾವಾಸ್ಯೆ ಅಂದರೆ ನೆನಪಿ ಬರುವುದು ಆಟಿ ಕಷಾಯ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಕೆಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಆಟಿ ತಿಂಗಳು ತುಳುನಾಡಿನಲ್ಲಿ ಒಂದು ವಿಶಿಷ್ಟ ರೀತಿಯ ಮಾನ್ಯತೆ ಇದೆ. ಆಟಿ ತಿಂಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಇದೇ ತಿಂಗಳಲ್ಲಿ ಬದಲಾಗುವ ಭೂ ವಾತಾವರಣ, ನಿರಂತರವಾಗಿ ಸುರಿಯುವ ಮಳೆ, ಇದರಿಂದಾಗಿ ಮನುಷ್ಯನ ಆರೋಗ್ಯದಲ್ಲಿ ಏರಿಳಿತ ಉಂಟಾಗುತ್ತೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಆಟಿ ಅಮಾವಾಸ್ಯ ದಿವಸ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಆಟಿ ಕಷಾಯವನ್ನು ಸೇವನೆ ಮಾಡುತ್ತಾರೆ. ಆಟಿ ಕಷಾಯ ಏನೆಂದರೆ, ಆಲೆ ಮರದ ಬಟ್ಟೆಯನ್ನು ಕಲ್ಲಿನಿಂದ ಜಜ್ಜಿ ಕರಿಮೆಣಸು ಬೆಳ್ಳುಳ್ಳಿ ಹೋಮ ಇವುಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ಕಷಾಯವನ್ನು ಸೇವನೆ ಮಾಡುತ್ತಾರೆ. ಇದನ್ನು ಸೇವನೆ ಮಾಡುವುದರಿಂದ ಮನುಷ್ಯನ ದೇಹಕ್ಕೆ ಒಳ್ಳೆಯದಾಗುತ್ತೆ. ಇದರಲ್ಲಿ ಸಾವಿರಾರು ಔಷಧಿ ಗುಣಗಳು ಇವೆ. ಮತ್ತೊಂದು ವಿಶೇಷವೇನೆಂದರೆ, ಆಟಿ ಅಮಾವಾಸ್ಯ ದಿವಸ ಪವಿತ್ರ ಕ್ಷೇತ್ರಕ್ಕೆ ಹೋಗಿ ತೀರ್ಥಸ್ನಾನ ಕೂಡ ಮಾಡುತ್ತಾರೆ. ಇದರಿಂದಾಗಿ ಮನುಷ್ಯನಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂದು ಅನಾದಿಕಾಲದಿಂದಲೂ ಜನರ ನಂಬಿಕೆ. ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದ.